ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 66ನೇ ಪರಿನಿರ್ವಾಣ ದಿನದ ಅಂಗವಾಗಿ ಬಂಗಾರಪೇಟೆ ಪಟ್ಟಣದ ಸಂತೆಗೇಟ್ ಬಳಿಯ ಅಂಬೇಡ್ಕರ್ ಪ್ರತಿಮೆಗೆ ಹಲವು ಸಂಘಟನೆಗಳ ಮುಖಂಡರು ಮಾಲಾರ್ಪಣೆ ಮಾಡಿದರು. ಶಾಸಕರಾದ ಎಸ್ಎನ್ನಾರಾಯಣ ಸ್ವಾಮಿ ಹಾಗೂ ಪುರಸಭೆ ಅಧ್ಯಕ್ಷೆ ಫರ್ಜಾನಾ ಸುಹೇಲ್, ಮುಖ್ಯಾಧಿಕಾರಿ ಚಲ್ಪತಿ, ಶಿರಸ್ತೇದಾರ್ ಚಂದ್ರಶೇಖರ್ ಸೇರಿದಂತೆ ಪುರಸಭೆ ಸದಸ್ಯರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ವತಿಯಿಂದ ಹಾಗೂ ಹಲವು ದಲಿತ ಪರ ಸಂಘಟನೆಗಳಿಂದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಹಲವು ಮುಖಂಡರು ಮಾತನಾಡಿ ಅಂಬೇಡ್ಕರ್ ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಮೆಲುಕು ಹಾಕಿದರು. ಮಾರುತಿ ಕಲಾ ತಂಡದಿಂದ ಹಾಡಿದ ಅಂಬೇಡ್ಕರ್ ಅವರ ಹಾಡುಗಳು ನೆರೆದಿದ್ದವರನ್ನು ಅಂಬೇಡ್ಕರ್ ಲೋಕದಲ್ಲಿ ತಿಳಿಸಿತ್ತು. ಸಂವಿಧಾನವನ್ನ ಬರೆಯದೇ ಇದ್ದಿದ್ದರೆ ಬಹುಶಃ ಮನುಕುಲಕ್ಕೆ ಒಂದು ಆಘಾತವೇ ಹಾಕ್ತಾ ಇತ್ತು. ಬಂಡವಾಳ ಶಾಹಿಗಳಿಂದ ಜನಸಾಮಾನ್ಯರು ಮುಕ್ತವಾಗಿ ಜೀವನ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಇಂಥ ಮಹನೀಯರು ಈ ದೇಶ ಪ್ರಪಂಚ ಕಂಡಂತ ಅದ್ಭುತ ನಾಯಕರು ಭೀಮ್ಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿಗೆ ನಮ್ಮ ನಗಲಿ 66 ವರ್ಷ ಆದ ದೇಶದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಅವರ ಒಂದು ತತ್ವಗಳು, ಸಿದ್ಧಾಂತಗಳು, ಅವರ ಹಾಕಿಕೊಟ್ಟಂತ ಮಾರ್ಗದ ಎಲ್ಲ ಕಾನೂನು ಪರಿಮಿತಿಯ ಎಲ್ಲ ಅಡ್ಡಗಳನ್ನು ಅಳವಡಿಸಿಕೊಂಡು ಪ್ರತಿಯೊಬ್ಬರಲ್ಲೂ ಕೂಡ ಇವತ್ತು ಅಂಬೇಡ್ಕರ್ ಅವರು ಜೀವಂತವಾಗಿದ್ದಾರೆ ಅಂತ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 66ನೇ ಪರಿನಿರ್ವಾಣ ದಿನವನ್ನ ಮಹಾಪರಿನಿರ್ವಾಣ ಅಂತ ಹೇಳಿದ್ರೆ ಯಾವುದೇ ಒಂದು ಸಮಾರಂಭ ಅಲ್ಲ. ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿಧನಕ್ಕೂ ಮೊದಲು ಮತ್ತು ನಿಧನ ನಂತರ ಕೂಡ ಭಾರತ ದೇಶ ಸಮಾನತೆಯಿಂದ ಕೂಡಿ ಬಾಳ್ಬೇಕಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಬಂದಗಳೇ ಇವತ್ತಿನ ದಿವಸ ಬಂಗಾರಪೇಟೆ ತಾಲೂಕು ದಲಿತರಿಗಾಗಿ ಮಾತ್ರ ಹೋರಾಡಿದ್ರು ಅಂದೇಳಿ ತಪ್ಪು ಕಲ್ಪನೆ ಇದು. ಇಡೀ ಪ್ರಪಂಚದಾದ್ಯಂತ ಏನಿವತ್ತು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಾಂಗಗಳಿಗೂ ಎಲ್ಲ ಜಾತಿಗಳಿಗೂ ಅವರ ಮೆಜಾರಿಟಿಗೆ ಅನುಕೂಲ ಅನುಗುಣವಾಗಿ ಮೀಸಲಾತಿ ಕೊಡ್ತಾ ಇದ್ದಾರೆ. ಆದರೆ ಇವತ್ತಿಂದು ದುರ್ದೈವ ಏನಂದರೆ ಬರೀ SC ST ರಿಸರ್ವೇಷನ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ಬರೀ SC ST ರಿಸರ್ವೇಷನ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ಆದರೆ ಎಲ್ಲ ಜಾತಿಗಳಿಗೂ 100% SC ST ಜನಾಂಗಕ್ಕೆ ಇರ್ತಕ್ಕಂಥದ್ದು ಕೇವಲ 10% ಮಾತ್ರ. ಉಳಿದಂಥ 82% ಎಲ್ಲ ಜನಾಂಗಗಳಿಗೂ ಈಕ್ವಲ್ ಆಗಿ ಕೊಟ್ಟಿದ್ದಾರೆ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಿದ್ದ ದಲಿತ ಜನಾಂಗದ ನಾಯಕರಲ್ಲ, ಅವರು ಎಲ್ಲ ಜಾತ್ಯತೀತ ನಾಯಕರು. ಪ್ರಜೆ ಇವತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆಗಳಲ್ಲಿ ಶಾಶ್ವತವಾಗಿ ನೆಲೆದಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಇಲ್ಲ ಅಂತಕ್ಕಂಥ ಕೊಡುಗನ್ನ ಅವರು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಇವತ್ತು ಸಮಾನತೆಯನ್ನ ಕೊಟ್ಟು ಬದುಕಲಿಕ್ಕೆ ದಾರಿ ಮಾಡಿಕೊಟ್ಟಂತಹ ಒಂದು ಮಹಾನ್ ಚೇತನ. ಅವರು 1956ರಲ್ಲಿ ವಿಧಿವಿಶ್ರರಾದಾಗ ಸುಮಾರು 193 ರಾಷ್ಟ್ರಗಳು ರಾಷ್ಟ್ರ ಧ್ವಜವನ್ನು ಕೆಳಗಿಳಿಸಿ ಗೌರವವನ್ನು ಸೂಚಿಸಿದಂತಹ ಏಕೈಕ ನಾಯಕ ಯಾರಾದರೂ ವಿಶ್ವದಲ್ಲಿದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೆಮ್ಮೆಯಿಂದ ಈ ದೇಶದ ದಲಿತರು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ಕೋಬೇಕಂತ ನಾನು ಇವತ್ತಿನ ದಿನ ಕರೆ ನೀಡ್ತಾ ಇದ್ದೀನಿ.
ಮೌನವನ್ನ ಅರ್ಪಿಸಿ ಅವರಿಗೆ ಗೌರವ ನಮನವನ್ನ ಸಲ್ಲಿಸಲಿಕ್ಕೆ ನಾನು ನನ್ನ ಎಲ್ಲ ಪದಾಧಿಕಾರಿಗಳಿಗೆ ಮನವಿ ಮಾಡ್ತೇನೆ. ಬಾಬಾ ಸಾಹೇಬರ ವಿರುದ್ಧ ಒಬ್ಬ ದಟ್ಟ ದಲಿತನನ್ನ ಚುನಾವಣೆಗೆ ನಿಲ್ಲಿಸಿ ಅವರನ್ನು ಸೋಲಿಸುವಂತ ಪ್ರಸಂಗ ಈ ಭಾರತ ದೇಶದ ಮಣ್ಣಿನಲ್ಲಿ ನಡೀತದೆ. ಇವತ್ತು ಆ ಮೀಸಲಾತಿ ಉಂಡುವ ಯಾರು ಎಮ್ ಎಲ್ ಎಗಳಾಗ್ಬೋದು, ಎಂ ಪಿಗಳಾಗ್ಬೋದು, ಗ್ರಾಮ ಪಂಚಾಯತಿ ಮೆಂಬರ್ ಇಂದ ಇದುವರೆಗೂ ನಾನು ಪಾರ್ಲಿಮೆಂಟ್ ಅವ್ರಿಗೆ ಹೇಳ್ತೀನಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬರೀ ಅವರ ಅಧಿಕಾರಕ್ಕಾಗಿ ಮತ್ತು ಅವರ ಏನು ಅವಸರಕ್ಕೆ ಆಗಿ ಅವರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ತಾವು ಬಾಬಾ ಸಾಹೇಬರ ಪುಸ್ತಕಗಳನ್ನು ಓದಬೇಕು. ಯಾಕೆಂದರೆ ನಾನು ಸಾವಿರಾರು ಕೋಟಿ ತಂದಿದ್ದೀನಿ, ಸಾವಿರಾರು ಕೋಟಿ ಮಾಡಿದ್ದೀನಿ ಅನ್ನೋದಕ್ಕಿಂತ ಸಮಾಜಕ್ಕೆ ನಿನ್ನ ಕೊಡುಗೆ ಏನು ಅನ್ನೋದು ಇಂಪಾರ್ಟೆಂಟ್ ಇದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಲ್ಲ, 66 ವರ್ಷ ಆಗಿದೆ ಇವತ್ತಿಗೆ ಅವರು ನಮ್ಮನ್ನು ಅಗಲಿ. ಆದರೂ ಇವತ್ತು ಅವರನ್ನು ನಾವು ಇವತ್ತು ಇಷ್ಟು ನಾಗರಿಕರು ಬಂದು ಅವರನ್ನು ಸ್ಮರಿಸ್ತಾ ಇದ್ದೀವಿ ಅಂತಂದರೆ ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು.